ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಬಿಇಟಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಸಾಕಷ್ಟು ಹೊಸ ವ್ಯವಸ್ಥೆಗಳನ್ನು ತಂದಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಡಯಟ್ ಗಳಲ್ಲಿ ಬಿಇಡಿ ತರಗತಿ ಕೂಡ ಆರಂಭಿಸಿ ಅಂತ ಹೇಳಿದ್ದಾರೆ. ಇದು ಬರೋಬ್ಬರಿ 3400 ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಬೇಡಿಕೆಯಲ್ಲಿ ಹೊಸ ವ್ಯವಸ್ಥೆ ಮಾಡೋಕೆ ಆಗ್ರಹ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಕೇಂದ್ರ ಕರೆಸಿ ರಾಜ್ಯದ 6 ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಸಿಟಿಇಗಳಲ್ಲಿ ಅಂತಿರುವ ರಾಜ್ಯದ ಎಲ್ಲಾ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಗಳಲ್ಲಿ ಈ ವರ್ಷದಿಂದನೇ ಬಿಇಡಿ ತರಗತಿ ಆರಂಭಿಸಬೇಕಂತ ಒತ್ತಾಯ ಕೇಳಿ ಬಂದಿದೆ. 34 ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ನಲ್ಲಿ ಬಿಇಡಿ ಶಿಕ್ಷಣ ತರಗತಿ ಆರಂಭಿಸಿದ್ದಾರೆ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿ ಡಯಟ್ ನಲ್ಲಿ 100 ಸರ್ಕಾರಿ ಸೀಟ್ಗಳನ್ನು ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದಲ್ಲಿ ಬರೋಬ್ಬರಿ 3400 ಬಡ ವಿದ್ಯಾರ್ಥಿಗಳಿಗೆ ಬಿಇಡಿ ಭಾಗ್ಯ ಸಿಗುತ್ತೆ. ರಾಜ್ಯದಲ್ಲಿ ಕೇವಲ 6 ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಸಿಟಿಇ ಹಾಗೂ ಕೆಲವೇ ವಿಶ್ವ ಯೂನಿವರ್ಸಿಟಿಗಳು ಬಿಇಡಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಶೇಕಡಾ 100% ಲಭ್ಯವಿದೆ. ಇದನ್ನ ಬಿಟ್ಟರೆ ಬಹುತೇಕ ಬಿಇಡಿ ಕಾಲೇಜುಗಳು ಖಾಸಗಿಯಲ್ಲಿದ್ದಾವೆ. ಅನುದಾನಿತ ಮತ್ತು ಅನುದಾನರಹಿತ ಸರ್ಕಾರಿ ಕೋಟದ ನಿರ್ದಿಷ್ಟ ಸೀಟ್ಗಳ ಹಂಚಿಕೆ ಇದ್ದು ಉಳಿದಂತೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಹೆಚ್ಚು ನಿಮಗೆ ಗೊತ್ತಿರೋ ಹಾಗೆ ಡೊನೇಷನ್ ಇರುತ್ತೆ, ಬಡ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟಾಗೋದಿಲ್ಲ. ಹೀಗಾಗಿ ಡಯಟ್ ನಲ್ಲಿ ಬಿಇಡಿ ತರಗತಿ ಆರಂಭಿಸಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕು ಅಂತ ಹೇಳಿ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಆರ್ಥಿಕ ಹೊರೆ ಆಗೋದಿಲ್ಲ. ಪ್ರಾಥಮಿಕ ಶಾಲೆ, ಪ್ರೌಢ, ಅದೇ ರೀತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಲ್ಲಾ ಬೋಧಕ ಹುದ್ದೆಗಳಿಗೆ ಬಿಇಡಿ ಹೊಂದಿರಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದಾರೆ. ಸಂಸ್ಥೆಗಳಲ್ಲೇ ವ್ಯಾಸಂಗಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯ ಕೇಳ ಬಂದಿದೆ. ಶಾಲಾ ಶಿಕ್ಷಣ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಿದೆ. ಈ ನಿಟ್ಟಿನಲ್ಲಿ ಬಿಎ, ಬಿಎಸ್ಸಿ, ಬಿಕಾಂ, ಬಿಇ, ಬಿಸಿಎ, ಬಿಎಸ್ಸಿ ಅಗ್ರಿ, ಬಿ ಮ್ಯೂಸಿಕ್ ಸರ್ ಯಾವುದೇ ಪದವಿ ಪಡೆದರೂ ಸಹ ಪ್ರಸ್ತುತ ಬಿಇಡಿ ವ್ಯಾಸಂಗಕ್ಕೆ ಪ್ರವೇಶ ಪಡಿಬಹುದು. ಈ ಅವಕಾಶದ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢ ಶಾಲಾ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ನೇಮಕಾತಿಗೆ ಬಿಇಡಿ ಪದವಿ ಕೂಡ ಕಡ್ಡಾಯ ಮಾಡಿದ್ದಾರೆ. ಹೀಗಾಗಿ ಬಿಇಡಿಗೆ ಬೇಡಿಕೆ ಇಡಲಾಗಿದೆ. ರಾಜ್ಯದಲ್ಲಿ ಹೊಸ ಡಯಟ್ ಗಳನ್ನು ಹೊರತುಪಡಿಸಿದರೆ ಬಹುಪಾಲು ಜಿಲ್ಲೆಗಳ ಡಯಟ್ ಗಳಲ್ಲಿ ಬಿಇಡಿ ತರಗತಿ ಆರಂಭಕ್ಕೆ ಮೂಲ ಸೌಕರ್ಯ ಇಲ್ಲ, ತರಬೇತಿ ಇಲ್ಲ, ಯೋಜನಾ ನಿರ್ವಹಣೆ ಇಲ್ಲ, ಪಠ್ಯಕ್ರಮ ಇಲ್ಲ, ಮೌಲ್ಯಮಾಪನ ಸಾಕಷ್ಟು ವಿಭಾಗದಲ್ಲಿ ತೊಂದರೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಡಯಟ್ ಗಳಲ್ಲಿ ಆಲ್ರೆಡಿ ನಿಮಗೆ ಸರ್ಕಾರದ ಹತ್ರ ಆಲ್ರೆಡಿ ಮೂಲಸೌಕರ್ಯ ಎಲ್ಲ ಇದೆ. ಅಂಗಲಾಗಿ ಸರ್ಕಾರಕ್ಕೆ ಹೊಣೆ ಆಗೋದಿಲ್ಲ, ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಶಿಕ್ಷಕರ ಶಿಕ್ಷಣದ ಮೇಲ್ವಿಚಾರಣೆ ಮಾಡುವ ಮತ್ತು ಪ್ರಶಿಕ್ಷಣ ವ್ಯಾಸಂಗ ವ್ಯವಸ್ಥೆಯನ್ನು ಅಗತ್ಯ ಬೋಧನಾ ಗುಣಮಟ್ಟದೊಂದಿಗೆ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡುವ ಶಾಸನಬದ್ಧ ಸಂಸ್ಥೆಯಾದ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಮಾನ್ಯತೆಯನ್ನು ರಾಜ್ಯದ ಎಲ್ಲಾ ಡಯಟ್ಗಳು ಪಡೆದುಕೊಳ್ಳಲಾಗುತ್ತದೆ. ಪ್ರತಿ ವರ್ಷ ಈ ಮಾನ್ಯತೆಯನ್ನು ಕೂಡ ನವೀಕರಣ ಮಾಡ್ತವೆ. NCTI ಚಿಂತನೆಯಲ್ಲಿ 2030 ಒಟ್ಟಿಗೆ ಒಟ್ಟು ಪ್ರಶಿಕ್ಷಣ ವ್ಯವಸ್ಥೆಯ ಬದಲಾವಣೆ ಹೊಂದಲಿದೆ. ಇದಕ್ಕೆ ಅನುಗುಣವಾಗಿ ಶಾಲಾ ಶಿಕ್ಷಣ ಇಲಾಖೆಯು ರಾಜ್ಯದ ಡಯಟ್ಗಳಲ್ಲಿ ಸಿಟಿಎಂ ಅದರಲ್ಲಿ ಬಿಇಡಿಗೆ ಅವಕಾಶ ಕಲ್ಪಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಇದು ಕಳಕಳಿ ವ್ಯವಸ್ಥೆಗೆ ಆಗ್ರಹ ಮಾಡಿದ್ದಾರೆ. ಒಂದು ಒಳ್ಳೆ ವಿಷಯ, ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಕಡೆ ಮೂಲಸೌಕರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಿಇಡಿಯಲ್ಲಿ ಡಯಟ್ ನಲ್ಲಿ ಆಲ್ರೆಡಿ ಮೂಲಸೌಕರ್ಯ ಇದೆ. ಒಂದು ಇದರಲ್ಲಿ 100 ಅಂತ ಮಾಡ್ಕೊಂಡ್ರೆ ಬರೋಬ್ಬರಿ 3400 ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಆಗಿ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ನಮ್ಮದು ಬಡವರ ಪರ ಸರ್ಕಾರ, ದಲಿತರ ಪರ ಸರ್ಕಾರ, ಹಿಂದುಳಿದ ವರ್ಗದ ಪರ ಸರ್ಕಾರ ಅನ್ನೋ ಮಾನ್ಯ ರಾಜ್ಯ ಸರ್ಕಾರದವರು ಇದರ ಬಗ್ಗೆ ವಹಿಸ್ಬೇಕು. ಈ ರೀತಿ ಒಂದು ಬೇಡಿಕೆ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಬರುತ್ತೆ ಅಂತ. ಇದು ಹೇಳ್ತಾನೆ ವಿಡಿಯೋ. ಥ್ಯಾಂಕ್ ಯು.